ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ 2011 ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. 1ನೇ ಪ್ರಶ್ನೆ, ಪ್ರಮುಖವಾದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ಸೈನಾ ನೆಹ್ವಾಲ್ ಅವರು ಇಂತಹ ಗೆಲುವಿಗೆ ಮೊಟ್ಟಮೊದಲ ಭಾರತೀಯ ಮಹಿಳೆಯಾಗಿ 2009 ಜೂನ್ 11 ಇತಿಹಾಸವನ್ನು ನಿರ್ಮಿಸಿದರು. ಆ ಪಂದ್ಯಾವಳಿ ಯಾವುದು ಅಂತ ಕೇಳಿದರೆ ನಾನು ನಿಮಗೆ ಡೈರೆಕ್ಟಾಗಿ ಉತ್ತರಗಳನ್ನ ಕೊಡ್ತಾ ಹೋಗ್ತೀನಿ. ಕೆಳಗಡೆ ಕಾಣುವ ಬ್ಲೂ ಲೈನಲ್ಲಿ ನಿಮಗೆ ಉತ್ತರಗಳು ಕಾಣಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ 4. 2ನೇ ಪ್ರಶ್ನೆ, ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಚುನಾಯಿತ ರಾಜ್ಯಸಭಾ ಸದಸ್ಯರಾಗಿದ್ದು ಅವರು ಯಾವ ರಾಜ್ಯದಿಂದ ಚುನಾಯಿತರಾಗಿದ್ದಾರೆ? ಸರಿಯಾದ ಉತ್ತರ ಅಸ್ಸಾಂ. 3ನೇ ಪ್ರಶ್ನೆ, ಮಣಿಪುರದ ಅಧಿಕೃತ ಭಾಷೆ ಯಾವುದು? ಸರಿಯಾದ ಉತ್ತರ ಮೈಥಿಲಾಲ್. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ನರೇಗಾವನ್ನು ಮೊಟ್ಟಮೊದಲ ಬಾರಿಗೆ ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು? ಅದರ ಉತ್ತರ ಆಪ್ಷನ್ 3, ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ UPA. 5ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿ. ಸರಿಯಾದ ಉತ್ತರ ವಿಠೋಬಾ ಪುಣೆ, ಆಪ್ಷನ್ 4. 6ನೇ ಪ್ರಶ್ನೆ, ದಕ್ಷಿಣ ಏಷ್ಯಾದ ಈ ಕೆಳಕಂಡ ದೇಶಗಳಲ್ಲಿ ಜನಪ್ರಿಯರಾಗಿ ಚುನಾಯಿತರಾದ ಮಹಿಳೆಯರು ಸರ್ಕಾರದ ನೇತೃತ್ವವನ್ನು ವಹಿಸಿದರು? ಸರಿಯಾದ ಉತ್ತರ ಆಪ್ಷನ್ 1, ಭಾರತ. 7ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆಯನ್ನು ಹೊಂದಿದೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3, ಟ್ಯಾನೌ, ಸ್ವಿಜರ್ಲ್ಯಾಂಡ್. 8ನೇ ಪ್ರಶ್ನೆ, ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯು ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದ ಆಯೋಗಗಳ ಸಮಿತಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2, ಜಸ್ಟಿಸ್ ರಾಜೇಂದ್ರ ಸಚಾರ್. 9ನೇ ಪ್ರಶ್ನೆ, 2011 ಹುಲಿಗಳ ಜನಸಂಖ್ಯಾ ಗಣಿತಿಯ ಪ್ರಕಾರ ಹುಲಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿರುವ ರಾಜ್ಯ ಯಾವುದು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 3, ಕರ್ನಾಟಕ. 10ನೇ ಪ್ರಶ್ನೆ, 1 ಮತ್ತು 2 ಸರಿಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 1, 4, 3, 2, 1. ಮೇಲೆ ನಿಮಗೆ 1ನೇ ಪಟ್ಟಿಯ ABCD ಅಂತ ಕೊಟ್ಟಿರ್ತೇನೆ. ಆಮೇಲೆ 2ನೇ ಪಟ್ಟಿಯ ಉತ್ತರಗಳು 1, 2, 3, 4 ಅಂಕಿಗಳಲ್ಲಿ ಇರುತ್ತೆ. ABCD ಇದು ಪಟ್ಟಿ 1ರಲ್ಲಿ ಇರುವಂತಹ ಕ್ರಮ. ಆಮೇಲೆ ಪಟ್ಟಿ 2 ಅದು 4, 3, 2, 1. ಈ ರೀತಿಯಾಗಿ ನಿಮಗೆ ಉತ್ತರಗಳನ್ನು ಹೊಂದಿಸಿ ಬರೆಯಿದ್ದಲ್ಲಿ ಕೊಡ್ತೀನಿ. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ, ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಇತ್ತೀಚಿನ ವರದಿ ಪ್ರಕಾರ ಪಾಕಿಸ್ತಾನದ ಉಗ್ರಗಾಮಿ ಸಂಘಟನೆ ಲಷ್ಕರ್ ಇ ತೊಯ್ಬಾ LET ಅಂತ ಕರೀತಾರೆ ಯಾವ ಪ್ರದೇಶದ ಯುವಕರನ್ನು ಸೇರ್ಪಡೆ ಮಾಡಿಕೊಳ್ಳುತ್ತಿದೆ ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕೇರಳ. 12ನೇ ಪ್ರಶ್ನೆ, ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂತಹ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2, ನ್ಯೂಜಿಲೆಂಡ್. 13ನೇ ಪ್ರಶ್ನೆ, ವಿಶ್ವದ ನಂಬರ್ 2ನೇ ಸ್ಥಾನವನ್ನು ಗಳಿಸುವುದಕ್ಕಾಗಿ ಫೆಡರರ್ನನ್ನು ಸೋಲಿಸಿದ ಆಟಗಾರ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ 3, ನೊವಾಕ್ ಜೋಕೋವಿಕ್. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, 2011 ವಿಶ್ವಕಪ್ ಕ್ರಿಕೆಟ್ನಲ್ಲಿ ಯುವರಾಜ್ ಸಿಂಗ್ ಅವರು ಎಷ್ಟು ಸಲ ಪಂದ್ಯ ಶ್ರೇಷ್ಠರಾಗಿ ಘೋಷಿಸಲ್ಪಟ್ಟಿದ್ದಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2, 4 ಬಾರಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಇತ್ತೀಚೆಗೆ ಕೊಲೆಯಾದ ಪಾಕಿಸ್ತಾನದ ಏಕೈಕ ಕ್ರಿಶ್ಚಿಯನ್ ಸಂಪುಟ ಸಚಿವರ ಹೆಸರೇನು ಅಂತ ಕೇಳಿದರೆ ಸರಿಯಾದ ಉತ್ತರ ಶಹಬಾಜ್ ಭಟ್ಟಿ. 16ನೇ ಪ್ರಶ್ನೆ, ವಿನಾಶಕಾರಿ ಸುನಾಮಿಯ ಜಪಾನಿನ ಮೇಲೆ ಅಪ್ಪಳಿಸಿದ ದಿನಾಂಕ, ಸರಿಯಾದ ಉತ್ತರ ಆಪ್ಷನ್ 2, ಮಾರ್ಚ್ 11. ಮುಂದಿನ ಪ್ರಶ್ನೆ, ವಿಶ್ವ ನೀರಿನ ದಿನ ಎಂದು ಆಚರಿಸಲಾಗುವ ದಿನಾಂಕ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 3, ಮಾರ್ಚ್ 22. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕ್ಯಾನ್ಸರ್ನಿಂದ ನಿಧನರಾದ ಹಾಲಿವುಡ್ ಜನಪ್ರಿಯ ತಾರಾಮಣಿ ಯಾರು ಅಂತ ಕೇಳಿದರೆ ಆಪ್ಷನ್ 3, ಎಲಿಜಬೆತ್ ಟೇಲರ್.
ಮುಂದಿನ ಪ್ರಶ್ನೆ 2011 ಎಸ್ ಡಿಎನಲ್ಲಿ ಕೇಳಿದ್ದು, ವಿಕಿ ಲೀಕ್ಸ್ನ ಪ್ರಧಾನ ಸಂಪಾದಕರ ಹೆಸರು. ಸರಿಯಾದ ಉತ್ತರ ಆಪ್ಷನ್ 1 ಜೂಲಿಯನ್ ಅಸಾಂಜೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಸರ್ಕಾರ ಮಲೆನಾಡು ಪ್ರದೇಶದಲ್ಲಿ ಕೆಳಕಂಡ ಬೆಳೆಯನ್ನು ನೆಡುವುದಕ್ಕೆ ಇತ್ತೀಚೆಗೆ ನಿಷೇಧ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೀಲಗಿರಿ ಸಸ್ಯ. ಮುಂದಿನ ಪ್ರಶ್ನೆ, 2G ಹಗರಣ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ 3 ದೂರ ಸಂಪರ್ಕ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಕೇಂದ್ರೀಯ ಜಾಗೃತ ಆಯುಕ್ತರ ನೇಮಕಾತಿ ವಿವಾದವನ್ನು ಎಬ್ಬಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 PJ ಥಾಮಸ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಿಬಿಯಾದ ಅಧ್ಯಕ್ಷರ ಹೆಸರು, ಅಂದರೆ ಇತ್ತೀಚೆಗೆ ಅಂದರೆ 2011 ಸುದ್ದಿಯಲ್ಲಿದ್ದ ಲಿಬಿಯಾದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ 2 ಮುಅಮ್ಮರ್ ಗಡ್ಡಾಫಿ. 25ನೇ ಪ್ರಶ್ನೆ, ಅರುಣಾ ಶಾನುಬಾಗ್ ಪ್ರಕರಣ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ 2 ಸುಖ ಮರಣ. ಪ್ರಶ್ನೆ ಸಂಖ್ಯೆ 26, ಅರಬ್ ಒಕ್ಕೂಟದ ಪ್ರಧಾನ ಕಚೇರಿ ಇರುವ ಸ್ಥಳ. ಸರಿಯಾದ ಆಯ್ಕೆ ಆಯ್ಕೆ 1 ಕೈರೋ. 27ನೇ ಪ್ರಶ್ನೆ, ಕರ್ನಾಟಕದಿಂದ ರಾಜ್ಯಸಭೆಗೆ ಇತ್ತೀಚೆಗೆ ಆಯ್ಕೆಯಾದ ಸಿನಿಮಾ ತಾರೆ ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಅಂದರೆ 2011 ರಾಜ್ಯಸಭೆಗೆ ಆಯ್ಕೆಯಾದ ಸಿನಿಮಾ ತಾರೆ ಯಾರು ಅಂತ ಕೇಳಿದರು. ಸರಿಯಾದ ಉತ್ತರ ಆಯ್ಕೆ 2 ಹೇಮಾ ಮಾಲಿನಿ. 28ನೇ ಪ್ರಶ್ನೆ, ಭಾರತ ಮೊದಲ ಯುದ್ಧ ವಿಮಾನದ ಹೆಸರು. ಸರಿಯಾದ ಉತ್ತರ ಆಯ್ಕೆ 4 ತೇಜಸ್. 29ನೇ ಪ್ರಶ್ನೆ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹೆಸರು. 2011 ಭಾರತ ವಿದೇಶಾಂಗ ಕಾರ್ಯದರ್ಶಿ ಹೆಸರು ಏನು ಅಂತ ಕೇಳಿದರೆ, ಸರಿಯಾದ ಉತ್ತರ ನಿರುಪಮಾ ರಾವ್. 30ನೇ ಪ್ರಶ್ನೆ, ಬ್ರಹ್ಮೋಸ್ ಎಂಬ ಧನ್ಯಾತೀತ ಕಾವಲು ಕ್ಷಿಪಣಿ ಡ್ಯಾಶ್ ಈ ಕೆಳಕಂಡ 2 ದೇಶಗಳ ನಡುವಿನ ಜಂಟಿ ಸಹಯೋಗದ ಪ್ರಯತ್ನದ ಫಲವಾಗಿ ರೂಪುಗೊಂಡಿದೆ? ಆಯ್ಕೆ 1 ಭಾರತ ಮತ್ತು ರಷ್ಯಾ ಸಹಯೋಗದಿಂದ ರೂಪುಗೊಂಡಿದೆ. 31ನೇ ಪ್ರಶ್ನೆ, ಜಪಾನಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಭೂಕಂಪ ಹಾಗೂ ಸುನಾಮಿಯಿಂದ ಶೀಘ್ರವಾಗಿ ಹಾನಗೊಂಡ ನ್ಯೂಕ್ಲಿಯರ್ ರಿಯಾಕ್ಟರ್. ಉತ್ತರ ಆಯ್ಕೆ 2 ಫುಕುಶಿಮಾ ಡಯಚಿ ನ್ಯೂಕ್ಲಿಯರ್ ಸ್ಥಾವರ. 32ನೇ ಪ್ರಶ್ನೆ, ಪರಿಶುದ್ಧವಾದ ಚಿನ್ನ ಆಭರಣಗಳ ತಯಾರಿಕೆಗೆ ಯಾಕೆ ಸೂಕ್ತವಲ್ಲ ಅಂತ ಕೇಳಿದರೆ, ಆಯ್ಕೆ 2 ಸರಿಯಾದ ಉತ್ತರ ಪರಿಶುದ್ಧವಾದ ಚಿನ್ನವು ಆಭರಣಗಳ ತಯಾರಿಕೆಗೆ ತೀರಾ ಮೆದುವಾಗಿರುವುದರಿಂದ. 33ನೇ ಪ್ರಶ್ನೆ, ಬ್ರಸೇಲ್ನಲ್ಲಿರುವ ಬಹುಸಂಖ್ಯಾತ ಜನರು ಯಾವ ಪಂಗಡದವರು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಯ್ಕೆ 1 ಶಿಯಾಗಳು. 4ನೇ ಪ್ರಶ್ನೆ, 2011 ಅಫ್ಘಾನಿಸ್ತಾನದ ಅಧ್ಯಕ್ಷರ ಹೆಸರು ಯಾವುದು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಯ್ಕೆ 2 ಹಮೀದ್ ಕರ್ಜಾಯಿ. 5ನೇ ಪ್ರಶ್ನೆ, ಈ ಕೆಳಕಂಡ ವಿಷಯಕ್ಕೆ ಸಂಬಂಧಿಸಿದ ವಿವಿಧ ಶಿಫಾರಸುಗಳನ್ನು ಆಯ್ಕೆಗಳನ್ನು ರೂಪಿಸುವುದಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ BS ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಆ ಸಮಿತಿ ಯಾವುದು, ಯಾವ ವಿವಾದದ ಮೇಲೆ ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ 4 ತೆಲಂಗಾಣ ವಿವಾದ. ಮುಂದಿನ ಪ್ರಶ್ನೆ, 36ನೇ ಪ್ರಶ್ನೆ, ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತೆ ಆಗಾಗ್ಗೆ ಬಳಸಲಾಗುತ್ತೆ ಅಂತ ಕೇಳಿದರೆ, ಸರಿಯಾದ ಉತ್ತರ ಕೇರಳ. 37ನೇ ಪ್ರಶ್ನೆ, ಭೂಕಂಪದ ತೀವ್ರತೆಯನ್ನು ಯಾವುದರಿಂದ ಅಳೆಯುತ್ತಾರೆ? ಭೂಕಂಪದ ತೀವ್ರತೆಯನ್ನು ಸಿಸ್ಮೋಗ್ರಾಫ್ದಿಂದ ಅಳೆಯುತ್ತಾರೆ. ಆಪ್ಷನ್ 1 ಸಿಸ್ಮೋಗ್ರಾಫ್. 38ನೇ ಪ್ರಶ್ನೆ, ಭೂಮಿಯ ಸುತ್ತ ವೃತ್ತಾಕಾರದ ಕಕ್ಷೆಯಲ್ಲಿ ಒಂದು ಉಪಗ್ರಹವು ಕಕ್ಷೆಯಲ್ಲಿದೆ. ರಿಮೋಟ್ ಕಂಟ್ರೋಲ್ನಿಂದ ಅದನ್ನು ಕಡಿಮೆ ತ್ರಿಜ್ಯದ ದಕ್ಷೆಗೆ ತೆಗೆದುಕೊಂಡು ಬಂದಾಗ ಏನಾಗುತ್ತೆ ಎಂಬ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಆಯ್ಕೆ 2 ಉಪಗ್ರಹದ ಮೇಲಿನ ಗುರುತ್ವಾಕರ್ಷಣ ಬಲ ಹೆಚ್ಚಾಗಿದ್ದರೆ ಆದರೆ ಅದರ ವೇಗ ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 39, ಜೆಟ್ ಇಂಜಿನ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಸರಿಯಾದ ಉತ್ತರ ಆಪ್ಷನ್ 4 ರೇಖೀಯ ಸಂವೇಗದ ರಕ್ಷಣೆ. 40ನೇ ಪ್ರಶ್ನೆ, ಬಣ್ಣ ಹಚ್ಚುವ ಬ್ರಷ್ನ ಕೂದಲುಗಳು ನೀರಿನಲ್ಲಿ ಇಟ್ಟಾಗ ಬಿಡಿಬಿಡಿಯಾಗಿರುತ್ತವೆ, ಆದರೆ ನೀರಿನಿಂದ ಹೊರಗೆ ತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ, ಇದಕ್ಕೆ ಕಾರಣ? ಸರಿಯಾದ ಉತ್ತರ ಆಪ್ಷನ್ 3 ಬಿರುಗೂದಲುಗಳ ನಡುವಿನ ಅಂಟುಬಲ. 41ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಡೊಪ್ಲರ್ ಪರಿಣಾಮಕ್ಕೆ ಉದಾಹರಣೆಯಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಚಲಿಸುತ್ತಿರುವ ಶಬ್ದದ ಆಕಾರವು ಕೇಳುಗನ ಮುಂದೆ ಹಾದು ಹೋದಾಗ ಬೀಚ್ನಲ್ಲಿ ಹಠಾತ್ ಕುಸಿತ. 42ನೇ ಪ್ರಶ್ನೆ, ಆಕಾಶವು ನೀಲಿಯಾಗಿರುವುದಕ್ಕೆ ಕಾರಣ? ಸರಿಯಾದ ಉತ್ತರ ಆಪ್ಷನ್ 1 ವಾತಾವರಣವು ನೀಲಿಯ ಬೆಳಕನ್ನು ಹೆಚ್ಚಾಗಿ ಚದುರಿಸುತ್ತದೆ.
43ನೇ ಪ್ರಶ್ನೆ, ಬ್ಲಾಟಿಂಗ್ ಕಾಗದವು ಶಾಯಿಯನ್ನು ಹೇಗೆ ಹೇರಿಕೊಳ್ಳುತ್ತದೆ? ಸರಿಯಾದ ಉತ್ತರ ಆಯ್ಕೆ 2, ಕೆಪಿಲರಿ ಕ್ರಿಯೆಯ ಮೂಲಕ. ಕೆಪಿಲರಿ ಕ್ರಿಯೆಯ ಮೂಲಕ ಬ್ಲಾಟಿಂಗ್ ಕಾಗದ ಶಾಹಿಯನ್ನು ಹೀರಿಕೊಳ್ಳುತ್ತದೆ. 44ನೇ ಪ್ರಶ್ನೆ, ಸೋಪಿನ ಗುಳ್ಳೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ 1, ಚದುರುವಿಕೆ. 45ನೇ ಪ್ರಶ್ನೆ, ಹಾಲು ಮೊಸರಾಗುವುದಕ್ಕೆ ಯಾವುದು ಉದಾಹರಣೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಗರಣಿ ಕಟ್ಟುವಿಕೆ. 46ನೇ ಪ್ರಶ್ನೆ, ಟಿವಿ ಸಂವಹನದಲ್ಲಿ ಡ್ಯಾಶ್ ಇದ್ದರೆ ಒಳ್ಳೆಯದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಫೇಸ್ ಮ್ಯಾಡ್ಯುಲೇಷನ್. 47ನೇ ಪ್ರಶ್ನೆ, ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮೆಗ್ನೀಷಿಯಂ. 8ನೇ ಪ್ರಶ್ನೆ, IG ಕೊಳವೆಗಳಲ್ಲಿ ಕಬ್ಬಿಣದ ಸಂಕ್ಷಾರಣವನ್ನು ಈ ಕೆಳಕಂಡ ಲೇಪನದ ಮೂಲಕ ತಡೆಗಟ್ಟಲಾಗುವುದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಿಂಕ್. ಜಿಂಕನ್ನು ಉಪಯೋಗಿಸಿ IG ಕೊಳವೆಗಳಲ್ಲಿ ಕಬ್ಬಿಣದ ಸಂರಕ್ಷಣೆಯನ್ನು ಈ ಕೆಳಕಂಡ ಲೇಪನ ಮಾಡೋದ್ರ ಮೂಲಕ, ಅಂದರೆ ಜಿಂಕನ್ನು ಬಳಸಿ IG ಕೊಳವೆಗಳಲ್ಲಿ ಕಬ್ಬಿಣಕ್ಕೆ ಲೇಪನ ಮಾಡ್ತಾರೆ, ಜಿಂಕನ್ನು ಅದರ ಸಂರಕ್ಷಣೆಯನ್ನು ಕೈಗೊಳ್ತಾರೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ, ಮಾಲಿನ್ಯದಿಂದಾಗಿ ನೀರಿನಿಂದ ಒಂದು ಸ್ಯಾಂಪಲ್ಲು ಆಮ್ಲೀಯವಾಗಿರುವುದು ಕಂಡುಬಂದಿತು, ಅದರ pH ಮೌಲ್ಯ ಎಷ್ಟಿರಬಹುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, 7.4 ಆಮ್ಲೀಯವಾಗಿರುವ ನೀರಿನ pH ಮೌಲ್ಯ ಇರುತ್ತೆ. ನೆಕ್ಸ್ಟ್ 50ನೇ ಪ್ರಶ್ನೆ, ರೆಫ್ರಿಜಿರೇಟರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ರೆಫ್ರಿಜಿರೇಟರ್ ಇದು ಉಷ್ಣಬಲ ಕ್ರಿಯಾಶಾಸ್ತ್ರದ 2ನೇ ನಿಯಮದ ಮೇಲೆ ಕೆಲಸ ಮಾಡುತ್ತೆ. 51ನೇ ಪ್ರಶ್ನೆ, ಅಪ್ರತಿಮ ಪ್ರತಿಭಾಶಾಲಿ ಗಣಿತ ತಜ್ಞ ಎಸ್ ರಾಮಾನುಜಂ ಅವರು ಸಂಖ್ಯೆಯೊಂದನ್ನು ಕುರಿತು, ಇದು ಬಹಳ ಕುತೂಹಲಕಾರಿಯಾಗಿದೆ, ಸಂಖ್ಯೆ ಇದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದ್ದು ಇದನ್ನು ಎರಡು ಘನಗಳ ಮೊತ್ತವೆಂದು ಎರಡು ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಎಂದು ಹೇಳಿದ್ದಾರೆ, ಈ ಪ್ರಸಿದ್ಧ ಸಂಖ್ಯೆ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆ 2, 1729. 52ನೇ ಪ್ರಶ್ನೆ, ಭಾರತೀಯ ಅಡುಗೆಗಳಲ್ಲಿ ಬಳಸಲಾಗುವ ಮೆಣಸಿನಕಾಯಿಯ ಖಾರಕ್ಕೆ ಕ್ಯಾಪ್ಸಿಸಿಸ್ ಎಂಬ ವಸ್ತು ಇರುವುದು ಕಾರಣವಾಗಿದೆ, ಈ ಕ್ಯಾಪ್ಸಿಸಿಸ್ ನೋಯಿಡ್ಗಳು ಮೆಣಸಿನಕಾಯಿಯ ಯಾವ ನಿರ್ದಿಷ್ಟ ಭಾಗದಲ್ಲಿ ಇರುತ್ತವೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಬೀಜಗಳಲ್ಲಿ. 53ನೇ ಪ್ರಶ್ನೆ, www.twitter.com ವೆಬ್ಸೈಟನ್ನು ಇತ್ತೀಚಿನ ದಿನಗಳಲ್ಲಿ ವಿವಿಧ ಹಿನ್ನೆಲೆಯ ಜನರು ತಮ್ಮ ದೃಷ್ಟಿಕೋನ ಹಾಗೂ ಅಭಿಪ್ರಾಯಗಳನ್ನು ಕಳಿಸೋದಕ್ಕಾಗಿ ಬಳಸುತ್ತಿದ್ದಾರೆ, ಟ್ವಿಟರನ್ನು ಸೃಷ್ಟಿಸಿದವರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜಾಕ್ ಡೋರ್ಸಿ. 54ನೇ ಪ್ರಶ್ನೆ, ಅಲ್ಗೋರಿದಮ್ ಎಂಬ ಪದ ಗಣಿತ ಮತ್ತು ಗಣಕ ವಿಜ್ಞಾನದಲ್ಲಿ ಬಳಕೆಯಾಗುವಂತಹ ಕೆಲವು ಸ್ಪಷ್ಟವಾಗಿ ನಿರ್ವಹಿಸಲಾದ ಸೂಚನೆಗಳ ಪಟ್ಟಿಗೆ ಸಂಬಂಧಿಸಿದೆ, ಅಲ್ಗೋರಿದಮ್ ಎಂಬ ಪದ ಯಾವ ಮೂಲದಿಂದ ಬಂದಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಪರ್ಷಿಯನ್ ಮೂಲದಿಂದ ಬಂದಿದೆ. 55ನೇ ಪ್ರಶ್ನೆ, ವಾಹನಗಳ ಟೈರಿನಲ್ಲಿ ಗಾಳಿಗೆ ಬದಲು ನೀರನ್ನು ಏಕೆ ಬಳಸುವುದಿಲ್ಲ ಎಂಬ ಪ್ರಶ್ನೆಯನ್ನು ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚನಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ, ಚೆನ್ನಾಗಿ ಮಳೆಯಾದ ನಂತರ ವಿಶಿಷ್ಟವಾದ ಆಹ್ಲಾದಕರ ವಾಸನೆ ಅನುಭವವಾಗುತ್ತದೆ, ಈ ವಾಸನೆಗೆ ಕಾರಣವೇನು? ಇದಕ್ಕೆ ಸರಿಯಾದ ಉತ್ತರ 2, ಒದ್ದೆಯಾದ ಮಣ್ಣಿನಲ್ಲಿ ಬೆಳೆಯುವಂತೆ ಕೆಲವು ರೀತಿಯ ಬ್ಯಾಕ್ಟೀರಿಯಾಗಳ ಕ್ರಿಯೆಯು ನಡೆಯುತ್ತದೆ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನಮಂಡಲದ ಸದನದಲ್ಲಿಯೂ ಇದ್ದರೆ ಅಂಥವರು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಆಯ್ಕೆ ಮಾಡಬೇಕು. ಇದರಲ್ಲಿ ಆಯ್ಕೆ 4, ರಾಷ್ಟ್ರಪತಿಯವರು ಮಾಡಿರುವಂತಹ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂಥ ಅವಧಿಯೊಳಗೆ ಅವರು 2ರಲ್ಲಿ ಒಂದು ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂಬ ಭಾವನೆಯಾಗುತ್ತದೆ ಅಥವಾ ಖಾಲಿ ಎಂದಂತಾಗುತ್ತದೆ. ಸಿಂಪಲ್ ಇದೆ, 2 ಕರೆ ಯಾರಾದರೂ ಒಬ್ಬರು ಸಂಸತ್ತಿನ ಸದಸ್ಯರು ಆಯ್ಕೆಯಾದರೆ ಅವರಿಗೆ ರಾಷ್ಟ್ರಪತಿಯವರು ನಿಯಮಗಳ ಮೂಲಕ ಒಂದು ನಿರ್ದಿಷ್ಟವಾದ ಅವಧಿಯನ್ನು ಕೊಟ್ಟಿರ್ತಾರೆ, ಆ ಅವಧಿಯೊಳಗೆ ಅವರು ಯಾವುದಾದ್ರೂ ಒಂದು ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ, ರಾಜ್ಯ ಮತ್ತು ಕೇಂದ್ರ ಸೂಚಿಗಳ 2ರಲ್ಲೂ ನಿರೂಪಿಸಲಾಗಿರುವ ಒಂದು ಬಾಪ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ
ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು, ಕೇಂದ್ರದ ಕಾನೂನೇ ಮೇಲುಗೈಯಾಗುತ್ತದೆ. 59ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು, ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಾಪಾಲರು. 60ನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು. 61ನೇ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವ ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡುವ ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು, ಅನುಚ್ಛೇದ 253. 62ನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಸಾರ್ವಜನಿಕ ಆರೋಗ್ಯ. 63ನೇ ಪ್ರಶ್ನೆ, ರದ್ದುಪಡಿಸಿದ ಹೊರತು ತುರ್ತು ಪರಿಸ್ಥಿತಿಯನ್ನು ಉದ್ಘೋಷಣೆಗೆ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. 63ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ 2, ತುರ್ತು ಪರಿಸ್ಥಿತಿ ಉದ್ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ 6 ತಿಂಗಳವರೆಗೆ ಇರುತ್ತದೆ. 64ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಅಥವಾ ಇತರೆ ಯಾವುದೇ ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯವಾಗಿರುವುದಿಲ್ಲ? ಸರಿಯಾದ ಉತ್ತರ ಆಯ್ಕೆ 1, ಸಂವಿಧಾನದ 335ನೇ ಅನುಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಸಂದರ್ಭದಲ್ಲಿ. 65ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನು ಮೊಟ್ಟ ಮೊದಲ ಬಾರಿಗೆ ನಿರೂಪಿಸಲಾದ ಸಂದರ್ಭ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಕೇಶವಾನಂದ ಭಾರತಿ ವಿಎಸ್ ಕೇರಳ ರಾಜ್ಯ. 66ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಕೆಲಸ ಮಾಡುವ ಹಕ್ಕು. 67ನೇ ಪ್ರಶ್ನೆ, ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು 14 ವರ್ಷಕ್ಕಿಂತ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರೆ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಅನುಚ್ಛೇದ 24. ಈ ಅನುಚ್ಛೇದ 24 14 ವರ್ಷದ ಒಳಗಿನ, ಅಂದರೆ 14 ವರ್ಷದ ಒಳಗಡೆ ಯಾವ ಯಾವ ಮಕ್ಕಳು ಇರ್ತಾರೋ ಆ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಅಥವಾ ಗಣಿಗಾರಿಕೆಯಲ್ಲಿ ಅಥವಾ ಯಾವುದೇ ಅಪಾಯಕಾರಿ ಉದ್ಯೋಗಗಳಲ್ಲಿ ನೇಮಕ ಮಾಡ್ಕೋಬಾರದು ಅಂತ ಈ 24ನೇ ಅನುಚ್ಛೇದ ಸಂವಿಧಾನದ ಮುಖಾಂತರ ಒಂದು ಆ್ಯಕ್ಟನ್ನು ಮಾಡಿ 24ನೇ ಅನುಚ್ಛೇದದಲ್ಲಿ ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ 68ನೆಯದು, ಈ ಕೆಳಗಿನ ಯಾವುದು ಭಾರತದ ಸಾಂವಿಧಾನಿಕ ಪ್ರಾಧಿಕಾರವಲ್ಲ? ಪ್ರಶ್ನೆ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗಿಲ್ಲ, ಅದಕ್ಕೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಆಗಿರೋ ತೊಂದರೆಗೆ. ಇದಕ್ಕೆ ಸರಿಯಾದ ಉತ್ತರ ಯೋಜನಾ ಆಯೋಗ. ಯೋಜನಾ ಆಯೋಗ ಇದು ಭಾರತ ಸಂವಿಧಾನದ ಸಾಂವಿಧಾನಿಕ ಪ್ರಾಧಿಕಾರ ಆಗಿರೋದಿಲ್ಲ. ಪ್ರಶ್ನೆ 69ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಸರಿಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಸಂಕೇತಗಳ ಮುಖಾಂತರ ಉತ್ತರವನ್ನು ಆಯ್ಕೆ ಮಾಡಬೇಕು ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಪಟ್ಟಿ 1 ಸಂವಿಧಾನಾತ್ಮಕ ವಿಷಯಗಳಿವೆ, ಪಟ್ಟಿ 2 ಅವುಗಳ ಅವಕಾಶಗಳಿವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2 ನಿಮಗೆ ಸಂವಿಧಾನಿಕ ವಿಷಯಗಳ ಪಟ್ಟಿ 1 ABCD ಎಂಬ ಆಯ್ಕೆ ಮೇಲೆ ಕೊಡಲಾಗಿದೆ. ಹಾಗೆಯೇ ಪಟ್ಟಿ 2 ಸಂವಿಧಾನ ವಿಷಯಗಳು ಯಾವುದಕ್ಕೆ ಅವಕಾಶವನ್ನು ಕೊಟ್ಟಿದೆ ಎಂಬುದನ್ನು ಸಂಕೇತದ ಮುಖಾಂತರ ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಅದು 2, 3, 4, 1. 70ನೇ ಪ್ರಶ್ನೆ, ಪ್ರತಿಪಾದನೆ A1 ಭಾರತ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ. ಕಾರಣ ಒಂದು ವಿಧೇಯಕವು ಹಣದ ವಿಧೇಯಕವೇ ಅಲ್ಲವೇ ಎಂಬುದನ್ನು ಲೋಕಸಭೆಯ ಸ್ಪೀಕರ್ ಅವರು ನಿರ್ಧರಿಸಬೇಕು. ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ 2, A ಮತ್ತು R ಎರಡೂ ಸರಿ ಮತ್ತು A ಗೆ R ಸರಿಯಾದ ಕಾರಣವಲ್ಲ. ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ, ಇದುವರೆಗೆ ಕಂಡುಹಿಡಿಯಲಾಗಿರುವ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಅಂತ ಕೇಳಿದರೆ,
ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 3 ಪಾಕಿಸ್ತಾನದಲ್ಲಿರುವ ಹರಪ್ಪ. 72ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಕೃತಿ ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 1 ಕವಿರಾಜ ಮಾರ್ಗ. 3ನೇ ಪ್ರಶ್ನೆ, ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ. ಅಶೋಕನ ಶಾಸನಗಳು ಯಾವ ಯಾವ ಲಿಪಿಯಲ್ಲಿ ಇವೆ ಎಂಬುದನ್ನು ಕೇಳಿದರೆ ಅಶೋಕನ ಶಾಸನಗಳು ಈ 4 ಲಿಪಿಯಲ್ಲಿ ಕೂಡ ಅಶೋಕನ ಶಾಸನಗಳು ಇವೆ. ಆದ್ದರಿಂದ ಆಯ್ಕೆ 3 ಸರಿಯಾದ ಉತ್ತರ. 1, 2, 3 ಮತ್ತು 4. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ, 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು, ಅಂದರೆ ಯಾವ ಸ್ಥಳದಲ್ಲಿ ಆರಂಭಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 3 ಬೆಂಗಳೂರಿನಲ್ಲಿ. 75ನೇ ಪ್ರಶ್ನೆ, 70 ಅಡಿ ಎತ್ತರದ ಗೊಮ್ಮಟೇಶ್ವರ ಮೂರ್ತಿ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 2 ಶ್ರವಣಬೆಳಗೊಳ. 76ನೇ ಪ್ರಶ್ನೆ, ಪ್ರಾಚೀನ ಚಾಲುಕ್ಯರ 2ನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು. ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 1 ವಾತಾಪಿ. ಬಾದಾಮಿಯನ್ನು ವಾತಾಪಿ ಅಂತ ಮೊದಲು ಕರೀತಾ ಇದ್ದರು. ಮುಂದಿನ ಪ್ರಶ್ನೆ 77ನೇ ಪ್ರಶ್ನೆ, ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದೋ? ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 2 ಗುಪ್ತರಿಗೆ ಸೇರಿದ್ದು. ಮುಂದಿನ ಪ್ರಶ್ನೆ 78ನೇ ಪ್ರಶ್ನೆ, ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಮರಣವನ್ನು ಹೊಂದಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 1 ಟಿಪ್ಪು ಸುಲ್ತಾನ. 79ನೇ ಪ್ರಶ್ನೆ, ಜಸ್ಟಿನ್ ಮಿಲ್ಲರ್ ಸಮಿತಿ ಯಾವುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕಾಗಿತ್ತು? ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 1 ಸಂವಿಧಾನಾತ್ಮಕ ಸುಧಾರಣೆಗಳು. 80ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಸಾರನಾಥ್ ಸಿಂಹದ ಶಿರೋಭಾಗ. ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಮೇಲೆ ಇರುವ 4 ಮಕ್ಕಳನ್ನು ಹೊಂದಿರುವ ಒಂದು ಸಿಂಹದ ಶಿರೋಭಾಗವನ್ನು ನಾವು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನವನ್ನಾಗಿ ಮಾಡಿಕೊಂಡಿದ್ದೇವೆ. ಮುಂದಿನ ಪ್ರಶ್ನೆ 81ನೇ ಪ್ರಶ್ನೆ, 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂತಹ ನಾಯಕ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ವಿ ಗಿರಿಯವರು. 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದರು. ಪ್ರಶ್ನೆ 82ನೇ ಪ್ರಶ್ನೆ, ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ? ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 3 1ನೇ ಅಮೋಘ ವರ್ಷ. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ, ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 3 ಶಂಕರಾಚಾರ್ಯರು. ಶಂಕರಾಚಾರ್ಯರು ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕದ ರಚನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಫಜಲ್ ಅಲಿ ಆಯೋಗ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ, ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. 3 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆ 3 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿವೆ ಎಂಬುದನ್ನು ನೀವು ಗುರುತು ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A, B ಮತ್ತು C. 3 ಆಯ್ಕೆಗಳು ಸರಿಯಾಗಿ ಇರುತ್ತವೆ. 86ನೇ ಪ್ರಶ್ನೆ, ಪ್ಯಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕಬ್ಬಿಣದ ಅದಿರು ಮತ್ತು ಮ್ಯಾಂಗನೀಸ್. 87ನೇ ಪ್ರಶ್ನೆ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಕುಮಟಾ ಮತ್ತು ಹೊನ್ನಾವರ. 88ನೇ ಪ್ರಶ್ನೆ, ಪ್ರಾಣಿಗಳು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮಜೀವಿಗಳ ಪಳಿವಿಳಿಕೆಗಳು ಯಾವ ಶಿಲೆಯಲ್ಲಿ ಕಂಡುಬರುತ್ತವೆ? ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 2 ಜಲಜ ಶಿಲೆಗಳಲ್ಲಿ ಕಂಡುಬರುತ್ತವೆ. 89ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಲ್ಯಾಟರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂತಹ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ. ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 4 ಕೊಡಗು, ದಕ್ಷಿಣ ಕನ್ನಡ ಮತ್ತು ಉಡುಪಿ. 90ನೇ ಪ್ರಶ್ನೆ, ದಕ್ಷಿಣ ಗೋಲಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ ಆಯ್ಕೆ 4 ಡಿಸೆಂಬರ್ 22ರಂದು ದಕ್ಷಿಣ ಗೋಲಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುತ್ತದೆ. 10ನೇ ಪ್ರಶ್ನೆ, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿರೇಖೆಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ 2
ಮಿಜೋರಾಂ. ಮಿಜೋರಾಂ ಇದು ಬಾಂಗ್ಲಾದೇಶದೊಂದಿಗೆ, ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿರುವ ರಾಜ್ಯ. ಮುಂದಿನ ಪ್ರಶ್ನೆ 92ನೇ ಪ್ರಶ್ನೆ, ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂತಹ ರಾಜ್ಯ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಆಯ್ಕೆ, ಆಯ್ಕೆ 1 ರಾಜಸ್ಥಾನ. ರಾಜಸ್ಥಾನದಲ್ಲಿ ಬೆಳ್ಳಿಯು ಹೆಚ್ಚಾಗಿ ಸಿಗುತ್ತದೆ. 93ನೇ ಪ್ರಶ್ನೆ, ಕೊಂಕಣ ರೈಲ್ವೆ ಈ ಕೆಳಕಂಡ 2 ಸ್ಥಳಗಳಿಗೆ ಸಂಪರ್ಕಗಳನ್ನು ಕಲ್ಪಿಸುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3, ಮುಂಬೈ ಮತ್ತು ಬೆಂಗಳೂರು. ಮುಂಬೈ ಮತ್ತು ಬೆಂಗಳೂರು ನಡುವೆ ಕೊಂಕಣ ರೈಲ್ವೆ ಸಂಪರ್ಕವನ್ನು ಕಲ್ಪಿಸುತ್ತದೆ. 4ನೇ ಪ್ರಶ್ನೆ, ಕಾಂಗ್ರಾ ಕಣಿವೆ ಎಲ್ಲಿದೆ? ಆಯ್ಕೆ, ಸರಿಯಾದ ಆಯ್ಕೆ, ಆಯ್ಕೆ 2, ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರಾ ಕಣಿವೆ ಕಂಡುಬರುತ್ತದೆ. 5ನೇ ಪ್ರಶ್ನೆ, ಗುಡುಗು ಮತ್ತು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದ ಅಂಶ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ವಾತಾವರಣದ ಅಸ್ಥಿರತೆ. 6ನೇ ಪ್ರಶ್ನೆ, ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಅನಿಮಾಮೀಟರ್. ಅನಿಮಾಮೀಟರ್ದಿಂದ ಗಾಳಿಯ ವೆಲಾಸಿಟಿಯನ್ನು ಅಳೆಯುತ್ತಾರೆ. 97ನೇ ಪ್ರಶ್ನೆ, ಮೆಕ್ಕೆಜೋಳವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಜ್ಯ ಯಾವುದು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ. ಮೆಕ್ಕೆಜೋಳ ಅಂದರೆ ಗೋಂಜಾಳು. 98ನೇ ಪ್ರಶ್ನೆ, ಪ್ರತಿಪಾದನೆ ಎ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ. ಇದಕ್ಕೆ ಸರಿಯಾದ ಕಾರಣವನ್ನು ಹುಡುಕಬೇಕು. ಕಾರಣಗಳು ಹೀಗಿದೆ. ಆರ್, ಬ್ರಿಟಿಷ್ ವಸಾಹತು ನೆಲೆಸುವಿಕೆಯ ಮೂಲಕ ಈ ಪ್ರದೇಶಗಳಿಗೆ ಕ್ರಿಕೆಟ್ ಹಬ್ಬಿತು ಎಂಬ ಕಾರಣವನ್ನು ಕೊಡಲಾಗಿದೆ. ಹಾಗೆ ಈ ಕೆಳಕಂಡ ಸರಿಯಾದ ಉತ್ತರಗಳಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, ಎ ಮತ್ತು ಆರ್ ಸರಿ ಇವೆ, ಹಾಗೂ ಎಗೆ ಆರ್ ಸರಿಯಾದ ಕಾರಣ. ಇದನ್ನು ಮೊದಲ ಬಾರಿಗೆ 16ನೇ ಶತಮಾನದಲ್ಲಿ ದಕ್ಷಿಣ ಇಂಗ್ಲೆಂಡ್ನಲ್ಲಿ ಆಡಲ್ಪಟ್ಟಿತು. 18ನೇ ಶತಮಾನದ ಅಂತ್ಯಕ್ಕೆ ಅದು ಇಂಗ್ಲೆಂಡ್ನ ರಾಷ್ಟ್ರೀಯ ಕ್ರೀಡೆಯಾಗಿ ಹೊರಬಂತು. ಈಗ ಸದ್ಯಕ್ಕೆ ICC ನೂರ 104 ಸದಸ್ಯ ರಾಷ್ಟ್ರಗಳು ಇವೆ. 79ನೇ ಪ್ರಶ್ನೆ, 1973ರ ಭದ್ರತಾ ಮಂಡಳಿಯ ನಿರ್ಣಯವು ನಾಗರಿಕರನ್ನು ರಕ್ಷಿಸುವುದಕ್ಕಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿ 2011 ಮಾರ್ಚ್ನಲ್ಲಿ ಲಿಬಿಯಾದ ಮೇಲೆ ನೋ ಫ್ಲೈ ಜೂನ್ ಎಂಬ ನಿರ್ಣಯವನ್ನು ಅನುಮೋದಿಸಿತು. ಈ ನಿರ್ಣಯದ ಪರವಾಗಿ 10 ಮತಗಳು ಬಂದವು. ಇದನ್ನು ವಿರೋಧಿಸಿ ಯಾವ ಮತವೂ ಇರಲಿಲ್ಲ ಮತ್ತು 5 ವರ್ಜನೆಯಾಗಿದ್ದವು. ವರ್ಜನೆಗಳು ಬಂದದ್ದು ಈ ಕೆಳಕಂಡ ದೇಶಗಳಿಂದ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4, ಬ್ರೆಜಿಲ್, ಜರ್ಮನಿ, ಚೀನಾ, ಭಾರತ ಮತ್ತು ರಷ್ಯನ್ ಫೆಡರೇಷನ್ಗಳು. 100ನೇ ಪ್ರಶ್ನೆ, ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ? ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು .85% ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಕೇವಲ 28 ನಿಮಿಷಗಳಲ್ಲಿ 100 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಹೀಗೆ ಇನ್ನಷ್ಟು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಥಮ್ಸ್ ಅಪ್ ಕೊಡಿ. ಗೆಳೆಯರೇ, ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ.